ಬಿಜೆಪಿ ಅಭ್ಯರ್ಥಿಗಳ ಪರ ಪೃಥ್ವಿಕ ತೀ ಪ್ರಚಾರ ಪ್ರಥಮ ಪಾಸ್ವಾರ್ಥದ ಮತ ನೀಡಲು ಮನವಿ ವಿಧಾನ ಪರಿಷತ್ನ ವಾಯುವ್ಯ ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರಗಳ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಅರುಣ್ ಶಾಪುರ್ ಮತ್ತು ಹನುಮಂತ ನಿರಾಣಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ನೀಡುವ ಮೂಲಕ ಮತ್ತೊಮ್ಮೆ ಅವರಿಗೆ ಆಶೀರ್ವಾದ ಮಾಡಬೇಕು ಎಂದು ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘ ನಿರ್ದೇಶಕ ಪೃಥ್ವಿಕ ಕತ್ತಿ ಮನವಿ ಮಾಡಿದರು ಅವರು ಸೋಮವಾರ ಮಕನಮಡಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಾವನೂರ ಪಾಶ್ಚಾಪುರ ಬಸಾಪುರ ಗುಟಗುದ್ದಿ ಇಸ್ಲಾಂಪುರ್ ನರಸಿಂಗಪುರ್ ಯಮಕನಮಡಿ ಅಲ್ಲಿರುವ ಹಲವಾರು ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಮತ್ತು ಡಿಗ್ರಿ ಕಾಲೇಜುಗಳ ಪ್ರಾಚಾರ್ಯರಿಗೆ ಶಿಕ್ಷಕರಿಗೆ ಭೇಟಿ ನೀಡಿ ಅವರು ಮಾತನಾಡಿದರು ಹಾಗೂ ಚಿಕ್ಕೋಡಿ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷರಾದ ಬಸವರಾಜ್ ಹುಂದ್ರೆ ಅವರು ಬಿಜೆಪಿ ಅಭ್ಯರ್ಥಿಗಳಾದ ಅರುಣ್ ಶಾಪುರ್ ಮತ್ತು ಹನುಮಂತ ನಿರಾಣಿ ಅವರು ಗೆಲುವು ಶತಸಿದ್ಧ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತು ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಉತ್ತಮ ಆಡಳಿತ ನಡೆಸಿ ಸಾಮಾನ್ಯ ಜನರ ಮತ್ತು ಶಿಕ್ಷಕರ ಸಮಸ್ಯೆಯನ್ನು ನಿವಾರಣೆ ಮಾಡುವ ಗುರಿ ಇಟ್ಟುಕೊಂಡಿದೆ ನೀರಾಣಿ ಶಾಪುರಕರ ಇವರು ಕೂಡ ವಿಧಾನಸಭೆಯಲ್ಲಿ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿದ್ದಾರೆ ಆದ್ದರಿಂದ ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಬೇಕು ಈ ಚುನಾವಣೆಯು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಯಮಕನಮಡಿ ಬಿಜೆಪಿ ಉತ್ತರ ಮಂಡಲ ಅಧ್ಯಕ್ಷ ಶೀಶಯ್ಯ ಯಮಕನಮಡಿ ಹುಕ್ಕೇರಿ ಕೆಬಿ ಅಧ್ಯಕ್ಷ ಕಲ್ಲನಗೌಡ ಪಾಟೀಲ್ ಯಮಕನಮಡಿ ಕ್ಷೇತ್ರದ ಬಿಜೆಪಿ ಮುಖಂಡ ರವೀಂದ್ರ ಹಂಜಿ ಯಮಕನಮಡಿ ಕ್ಷೇತ್ರದ ಯುವ ಬಿಜೆಪಿ ಮುಖಂಡ ಮಾರುತಿ ಅಷ್ಟಗಿ ಮತ್ತು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಸುಮಾರು 3548 ಎರಡು ಶಿಕ್ಷಕರ ಹಾಗೂ ಪದವೀಧರ ಮತಕ್ಷೇತ್ರ ಕೂಡಿ ಸುಮಾರು 3548 ಮತಗಳು ಹೊಳ್ಳಿ ನಮ್ಮ ಹುಕ್ಕೇರಿ ತಾಲೂಕು ಒಳಗಿದ್ದಾವೆ ಅದರ ಪೈಕಿ ಸುಮಾರು 2766 ಬರೇ ಗ್ರಾಜ್ಯುವೇಟ್ಸ್ನ ಮತ್ತು ಇನ್ನು ಉಳಿಕಿದ್ದು 792 ಶಿಕ್ಷಕರಿದ್ದರು ಸೊ ನನಗೆ ಒಂದೇನು ಭರವಸೆ ಇದೆ ಅಂದರೆ ಸಂಪೂರ್ಣವಾಗಿ ಇವೆಲ್ಲ ವೋಟ್ಸ್ ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಶಾಸಕರು ಸಚಿವರು ಯಾವ ರೀತಿ ಕೆಲಸ ಮಾಡಾಕತ್ತರು ಅಥವಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಾಕತ್ತರು ನಾವು ಇನ್ನು ಮಟ್ಟ ನಿನ್ನೆ ನಮ್ಮ ಪಾಶಾಪುರ ಜಿಲ್ಲಾ ಪಂಚಾಯತಿಗೆ ನಾವು ಮತ ಯಾಚನೆಗೆ ಹೋಗಿದ್ದೀವಿ ಅಲ್ಲಿ ಏನು ಯಾವ ಥರ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ಇವತ್ತು ನಮ್ಮ ಉಳ್ಳಾಗಡ್ಡಿ ಖಾನಾಪುರ ಆಗಲಿ ಚಿಕ್ಕಾಲಗುಡ್ಡ ಆಗಲಿ ಎಲ್ಲ ಶಾಲೆಗೆ ಅಲ್ಲಿ ಯಾರು ಗ್ರಾಜ್ಯುವೇಟ್ಸ್ ಅವರು ಕೂಡ ನಾವು ಭೇಟಿ ಆದ್ವಿ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇಲ್ಲ ಸರ್ ನಿಮಗೆ ಓಟ್ ಹಾಕ್ತೀವಿ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ದೇಶದೊಳಗಾಗಲಿ ರಾಜ್ಯದೊಳಗಾಗಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಅದಕ್ಕೋಸ್ಕರ ನಾವು ತಮಗೆ ಓಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಮಗನ ನಮ್ಮದು ಫಸ್ಟ್ ಓಟ್ ಅಂದರೆ ಫಸ್ಟ್ ಪ್ರೊಸೆಸ್ದ ಮತ ನಿಮ್ಮ ಕ್ಯಾಂಡಿಡೇಟ್ಗಳ ಹಾಕ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಮತ್ತು ತಮಗೆಲ್ಲ ಒಂದು ಈ ಮುಖಾಂತರ ಈ ವಾಹಿನಿ ಮುಖಾಂತರ ಗಮನಕ್ಕೆ ಏನು ಕೊಡ್ತೀನಿ ಅಂದರೆ ಪದವೀಧರ ಮತಕ್ಷೇತ್ರದ ಏನು ಹನುಮಂತ ನಿರಾಣಿ ಅವರಿದ್ದಾರೆ ಅವರ ಕ್ರಮ ಸಂಖ್ಯೆ 2 ಹಾಗೆಯೇ ಶಿಕ್ಷಣ ಮತಕ್ಷೇತ್ರದಿಂದ ಏನು ಸ್ಪರ್ಧೆಗೆ ಇಳಿದಿದ್ದಾರೆ ಅವರ ಕ್ರಮ ಸಂಖ್ಯೆ 1 ಮತ್ತು ಅದ್ರ ಮುಂದೆ ಅವ್ರ ಹೆಸರು ಮುಂದೆ ಬರೇ ಒಂದು ಗೆರೆಯನ್ನು ಕರಿಬೇಕು ರೈಟ್ ಮಾರ್ಕ್ ಹಾಕುವುದಾಗಲಿ ಅಥವಾ ಎಂಟ್ರಿ ಮಾರ್ಕ್ ಹಾಕುವುದಾಗಲಿ ಅಂತ ಏನೂ ಮಾಡಬೇಕು ಬರೇ ಒಂದು ಏನು ಜಸ್ಟ್ ಒಂದು ನಾರ್ಮಲ್ ಒಂದು ಗೆರೆಯನ್ನು ಹಾಕಬೇಕು ಮತ್ತು ಎರಡೂ ಕ್ಯಾಂಡಿಡೇಟ್ಗೆ ತಾವು ಪ್ರಥಮ ಪ್ರಶಸ್ತಿ ಮತವನ್ನು ತಾವು ಕೊಡ್ತಿರುವಂಥ ವಿಶ್ವಾಸದಿಂದ ನಮ್ಮ ಪಾರ್ಟಿಯ ಕಾರ್ಯಕರ್ತರ ಒಂದು ವಿಶ್ವಾಸದಿಂದ ಕೂಡ ತಮಗೆ ಮತ್ತೊಮ್ಮೆ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತ ತಾವು ನಮಗನ್ನು ಭಾರತೀಯ ಜನತಾ ಪಕ್ಷಕ್ಕನ್ನು ತಾವು ಓಟ್ ಹಾಕಬೇಕು ಓಟ್ ಹಾಕಿ ಗಳಿಸಿದ್ರು ಆದರೆ ಇನ್ನೂ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಇವತ್ತು ನರೇಂದ್ರ ಮೋದಿಯವ್ರ ಕೈ ಬಲಪಡಿಸ್ಬೋದು ಆಮೇಲೆ ನಮ್ಮ ಬೊಮ್ಮಯ್ಯವರು ಕೂಡ ಕೈ ಬಲಪಡಿಸ್ಬೋದು ಹಾಗೆಯೇ ಲೋಕಲ್ ನಮ್ಮ ಸಚಿವರು ಶಾಸಕರು ಇದ್ದಾರೆ ಮೇಜಿನ ಕತ್ತಿಯವರು ಕೂಡ ಕೈ ಬಲಪಡಿಸ್ಬೋದು ಅದಕ್ಕಾಗಿ ತಮ್ಮಲ್ಲಿ ಕೆಳಕಡೆ ವಿನಂತಿ ಏನಂದರೆ ತಾವು ಭಾರತೀಯ ಜನತಾ ಪಾರ್ಟಿಗೆ ತಾವು ಓಟ್ ಹಾಕಬೇಕು ಓಟ್ ಹಾಕಿ ಎರಡೂ ಕ್ಯಾಂಡಿಡೇಟ್ಗಳು ಪ್ರಚಂಡ ಕಳಿಸಿ ಮತ್ತೊಮ್ಮೆ ತಮ್ಮ ಸೇವೆಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು.